ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಇದ್ದಾರೆ ಸರ್, ಈಗ ಸಿಬಿಐ ತನಿಖೆ ನಡೆಸುವ ಅಗತ್ಯ ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಸರ್, ಅಂದ್ರೆ ನಮ್ಮ ರಾಜ್ಯ ಪೊಲೀಸರು ಸಮರ್ಥವಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಸಮರ್ಥರಿದ್ರೆ ಈ ತರ ಕೊಲೆ ಮಾಡಿದ ಹಿನ್ನೆಲೆಯನ್ನೆಲ್ಲ ಬಿಟ್ಟು ಒಂದಿಬ್ಬರನ್ನ ತೋರಿಕೆಗೆ ಅರೆಸ್ಟ್ ಮಾಡಿ ಮುಚ್ಚಾಕುವಂಥ ಕೆಲಸ ಆಗ್ತಿರಲಿಲ್ಲ. ಹೆಂಗೆ ಒಬ್ಬ ಆಡಳಿತಗಾರ ಇರ್ತಾನೆ ಆ ಥರ ಪೊಲೀಸ್ ಇರ್ತದೆ. ಇವತ್ತು ಈ ಆಡಳಿತದಲ್ಲಿ ಶ್ರೀ ಸಾಮಾನ್ಯರ ರಕ್ಷಣೆ ಇಲ್ಲ, ನಮ್ಮ ಕಾರ್ಯಕರ್ತರ ರಕ್ಷಣೆ ಇಲ್ಲ, ಮುನಿಗಳಿಗೂ ರಕ್ಷಣೆ ಇಲ್ಲ, ಕೇವಲ ಸಮಾಜಘಾತಕ ಶಕ್ತಿಗಳಿಗೆ ಇವರು ಕುನ್ನ ಕುಮ್ಮಕ್ಕೆ ಕೊಡೋ ರೀತಿಯಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಕೊಲೆ ಸುಳ್ಳುಗಳಾಗ್ತದೆ, ಅದಕ್ಕಾಗಿ ಸಿಬಿಐ. ಸರ್, ಈಗ ಡಬಲ್ ಮರ್ಡರ್ ಆಯಿತು ಇವತ್ತು ಮೊನ್ನೆ, ಆ ವಿಚಾರ ಇರ್ಬೋದು, ಅಲ್ಲೂ ಕೂಡ ಒಂದಿಷ್ಟು ಲಿಂಕ್ ಬರ್ತಾ ಇದೆ. ಅದೇ ಟಿ ನರಸಿಂಹಪುರ ಎಲ್ಲ ಮರ್ಡರ್ ಕೂಡ ಲಿಂಕ್ ಬರ್ತಾ ಇದೆ ಸರ್. ಅದೇ ರೀತಿ ಫೇಸ್ಬುಕ್ನಲ್ಲಿ ಒಂದು ಅಭಿಯಾನ ಶುರುವಾಗಿ ಹಿಂದೂ ಕಾರ್ಯದ ರಕ್ಷಣೆ ಇಲ್ಲಿ ಅಂತೇಳಿ, ಇದೆಲ್ಲದಕ್ಕೂ ಸರ್ ಒಂಥರ ಲಿಂಕ್ ಅಂತೀರ ಸರ್? ನಾವು ಐಸೋಲೇಟೆಡ್ ಕೇಸ್ ಅಂತ ಇದ್ವಿ, ಆದರೆ ಸೀರೀಸ್ ಇದು ನಡೆಯೋದು ನೋಡಿದ್ರೆ ಖಂಡಿತವಾಗೂ ಇದರ ಹಿಂದೆ ಬಹಳ ದೊಡ್ಡ ಕುಮ್ಮಕ್ಕು ಮತ್ತು ರಾಜಕೀಯ ಪರೋಕ್ಷವಾದ ಬೆಂಬಲ ಇರೋದರಿಂದ ಸಮಾಜಘಾತಕ ಶಕ್ತಿಗಳು ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ ಮತ್ತು ಕೂಡಲೇ ತಪ್ಪಿಸ್ತರಿಗೆ ಕ್ರಮ ತೆಗೆದುಕೊಂಡು ಆಗ್ರಹ. ರಾಜ್ಯಪಾಲರಿಗೆ ಏನು ಮನವಿ ಮಾಡ್ಕೊಂತೀವಿ ಸರ್, ಈಗ ಹೋಗಿ ಅಂತ ಯಾವ ಥರ ಮಾಡ್ತೀವಿ? ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಕುಸ್ತಿದೆ, ಜಂಗಲ್ ರಾಜ್ಯ ಆಗಿದೆ ಕರ್ನಾಟಕ. ಇದನ್ನು ತಡೆಗಟ್ಟಬೇಕು, ಸೂಕ್ತ ನಿರ್ದೇಶನವನ್ನು ಕೊಡಬೇಕು ಅಂತ ತೀರ್ಮಾನ. ಇದಿಷ್ಟು ಮಾಜಿ ಸಿಎಂ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವ್ರ ಮಾತುಗಳು. ಕ್ಯಾಮ್ರಾಮನ್ ಪವನ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.